ರಾಜ್ಯದಲ್ಲಿ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿ ಬ್ಯಾನ್ ಆಗುವ ಎಲ್ಲ ಸಾಧ್ಯತೆಗಳಿದೆ ಯಾಕೆಂದರೆ ಸ್ಯಾಂಪಲ್ ಟೆಸ್ಟಿಂಗ್ನಲ್ಲಿ ಹಾನಿಕಾರಕ ಅಂಶ ಇರತಕ್ಕಂಥದ್ದು ಪತ್ತೆಯಾಗಿದೆ ಕಾಟನ್ ಕ್ಯಾಂಡಿಯಲ್ಲಿ ರೊಡೊಮೇನ್ ಬಿ ಹಾನಿಕಾರಕ ಅಂಶ ಪತ್ತೆಯಾಗಿದೆ ಹಾಗೆಯೇ ಗೋಬಿ ಮಂಚೂರಿಯಲ್ಲಿ ಸನ್ಸೆಟ್ ಎಲ್ಲೋ ಮತ್ತು ತಟಜೈನ್ ಅಂಶ ಪತ್ತೆಯಾಗಿದೆ ಹಾಗಾಗಿ ರಾಸಾಯನಿಕ ಕಲಬರಿಕೆ ಇರೋದರಿಂದ ಕಾಟನ್ ಕ್ಯಾಂಡಿಯನ್ನು ಬ್ಯಾನ್ ಮಾಡಲಾಗುತ್ತೆ ಗೋಬಿ ಮಂಚೂರಿ ಮತ್ತು ಕ್ಯಾಟನ್ ಕ್ಯಾಂಡಿ ಕಲರ್ ಜಲ್ಲಿಗಳ ಟೆಸ್ಟಿಂಗ್ನಲ್ಲಿ ಈ ಥರ ಹಾನಿಕಾರಕ ಅಂಶ ಇರತಕ್ಕಂಥದ್ದು ಪತ್ತೆಯಾಗಿದೆ ಸೊ ಆರೋಗ್ಯ ಇಲಾಖೆ ಕೈ ಸೇರಿರ್ತಕ್ಕಂಥದ್ದು ಟೆಸ್ಟ್ ಟೆಸ್ಟಿಂಗ್ ರಿಪೋರ್ಟ್ ಈಗಾಗಲೇ ಆರೋಗ್ಯ ಇಲಾಖೆಯ ಕೈ ಸೇರಿದೆ ಸೋಮವಾರ ಅಧಿಕೃತವಾಗಿ ಆರೋಗ್ಯ ಸಚಿವರು ಇದರ ಬಗ್ಗೆ ಘೋಷಣೆಯನ್ನು ಮಾಡ್ತಾರೆ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿ ಬ್ಯಾನ್ ಆಗಿದೆ ನಮ್ಮ ರಾಜ್ಯದಲ್ಲೂ ಕೂಡ ಇದನ್ನು ಬ್ಯಾನ್ ಮಾಡಬೇಕು ಅಂತಕ್ಕಂಥ ಆಗ್ರಹ ಕೇಳಿ ಬಂದಿತ್ತು ಆರೋಗ್ಯ ಇಲಾಖೆ ಇದನ್ನು ಈ ಸ್ಯಾಂಪಲ್ಗಳನ್ನು ಟೆಸ್ಟಿಂಗ್ಗೆ ಅಂತ ಕಳಿಸಿದ್ರು ಹೌದು ಇದರಲ್ಲಿ ವಿಷಕಾರಕ ಅಂಶಗಳಿದೆ ಹಾನಿಕಾರಕ ಅಂಶಗಳಿದೆ ಅಂತ ರಿಪೋರ್ಟ್ನಲ್ಲಿ ಬಂದಿದೆ ನೀವು ಗೋಬಿ ಮಂಚೂರಿಯನ್ನು ಕರ್ನಾಟಕದಲ್ಲಿ ಟೆಸ್ಟ್ ಮಾಡಿದ್ರು ಅಷ್ಟೇ ಪಂಜಾಬಲ್ಲಿ ಟೆಸ್ಟ್ ಮಾಡಿದ್ರು ಅಷ್ಟೇ ಬಿಹಾರದಲ್ಲಿ ಟೆಸ್ಟ್ ಮಾಡಿದ್ರು ಅಷ್ಟೇ ಅದರಲ್ಲಿ ಏನಾದರೂ ಆ ಥರ ಹಾನಿಕಾರಕ ಅಂಶಗಳಿದೆ ಅಂದರೆ ಎಲ್ಲ ರಿಪೋರ್ಟ್ಗಳಲ್ಲೂ ಕೂಡ ಬರುತ್ತೆ ಹಾಗಾಗಿ ಈಗ ರಾಜ್ಯ ಕೂಡ ಮುಂದಾಗಿದೆ ಗೋಬಿ ಮಂಚೂರಿ ಮತ್ತು ಕಾಟನ್ ಕ್ಯಾಂಡಿಯನ್ನು ಬ್ಯಾನ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಬಹುತೇಕ ಸೋಮವಾರ ಆರೋಗ್ಯ ಸಚಿವರು ಇದರ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ಕ್ಯಾ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿ ಬಿಸ್ನೆಸ್ಸನ್ನೇ ನಂಬಿಕೊಂಡಿರ್ತಕ್ಕಂಥವ್ರಿಗೆ ಬೇರೆ ಏನಾದರೂ ಆಲ್ಟರ್ನೇಟ್ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕಾದ ಕಲ್ಪಿಸ್ಕೊಡ್ಬೇಕಾಗತ್ತೆ ಯಾಕೆಂದರೆ ನಿಮಗೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ನೀವು ಊಟ ಆರ್ಡರ್ ಮಾಡಿದಾಗಲೂ ಕೂಡ ಅನ್ನೋ ಲೆಕ್ಕದಲ್ಲಿ ಗೋಬಿಯನ್ನು ಕೊಟ್ಟೇ ಕೊಡ್ತಾರೆ ಹಾಗಾಗಿ ಅಲ್ಲೂ ಬಂದ್ ಮಾಡಬೇಕಾಗುತ್ತೆ ರೋಡ್ ಸೈಡಲ್ಲೂ ಬಂದ್ ಮಾಡಬೇಕಾಗುತ್ತೆ ಏನಾಗಬಹುದು ಕಾಟನ್ ಕ್ಯಾಂಡಿಯಲ್ಲಿ ರೋಡೋಮೇನ್ ಬಿ ಇದರಿಂದಾಗಿ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಗೊತ್ತಾಗಿದೆ ಹಾಗೆಯೇ ಕಣ್ಣು ದೃಷ್ಟಿ ಸಮಸ್ಯೆ ಹೆಚ್ಚಾಗಿ ಕಾಟನ್ ಕ್ಯಾಂಡಿಯನ್ನು ಮಕ್ಕಳು ತುಂಬ ಇಷ್ಟಪಡ್ತಾರೆ ಆ ಲಿವರ್ ಸಮಸ್ಯೆ ಕ್ಯಾನ್ಸರ್ ಲಿವರ್ ಸಮಸ್ಯೆ ಇವೆಲ್ಲವೂ ಕೂಡ ಬರುತ್ತೆ ಅಂತಕ್ಕಂಥದ್ದು ಗೊತ್ತಾಗಿದೆ ಅಂದರೆ ಮುಂದಿನ ತುಂಬ ಫ್ರೀಕ್ವೆಂಟಾಗಿ ಅದನ್ನು ತಿನ್ನುವಂತಹ ಅಭ್ಯಾಸ ಇದ್ದರೆ ಯಾವಾಗಲೋ ಸರ್ತಿ ಆದರೆ ಓಕೆ ಬಟ್ ಮಕ್ಕಳು ಸಾಮಾನ್ಯವಾಗಿ ಮಾಲ್ಗಳಿಗೆ ಹೋದಾಗ ಥಿಯೇಟ್ರ್ಗಳಿಗೆ ಹೋದಾಗ ತುಂಬ ಹಠ ಮಾಡ್ತಾರೆ ಇದನ್ನು ತಿನ್ನಬೇಕು ಅಂತ ಇನ್ನು ಗೋಬಿಯಲ್ಲಿ ಸನ್ಸೆಟ್ ಎಲ್ಲೋ ಹಾನಿಕಾರಕ ಅಂಶ ಇದೆ ಅಂತ ಗೊತ್ತಾಗಿದೆ ಗೋಬಿಯಲ್ಲಿ ಸನ್ಸೆಟ್ ಎಲ್ಲೋ ಹಾನಿಕಾರಕ ಅಂಶ ಪತ್ತೆಯಾಗಿದೆ ಸ್ಯಾಂಪಲ್ ಟೆಸ್ಟ್ ಮಾಡಿದಾಗ ಗೊತ್ತಾಗಿರ್ತಕ್ಕಂಥದ್ದು ಯಾವುದೋ ಥರ್ಟಝೈನ್ ಅಂತಕ್ಕಂಥದ್ದು ಇನ್ನೊಂದು ಮಕ್ಕಳ ನಡವಳಿಕೆಯ ಮೇಲೆ ಪರಿಣಾಮ ಬೀರುತ್ತಂತೆ ಇದರ ಜೊತೆಗೆ ರ್ಯಾಷಸ್ ಮೂಗು ಕಟ್ಟಿಕೊಳ್ಳುವಂಥದ್ದು ನೆಗಡಿ ಕಿಡ್ನಿ ಸಮಸ್ಯೆ ಅಸ್ತಮಾ ಸಮಸ್ಯೆ ಗೋಬಿಯಲ್ಲಿ ಇವೆಲ್ಲವೂ ಕೂಡ ಇದೆ ಈ ಗೋಬಿಯನ್ನು ತಿನ್ನೋದ್ರಿಂದ ಈ ಸಮಸ್ಯೆಗಳಾಗುತ್ತೆ ಅಂತಕ್ಕಂಥದ್ದು ರಿಪೋರ್ಟ್ನಲ್ಲಿ ಬಯಲಾಗಿರೋದ್ರಿಂದ ಬಹಳ ಜನ ಇದ್ದಾರೆ ಗೋಬಿ ಪ್ರಿಯರು ಹಾಗೇನೆ ಕಾಟನ್ ಕ್ಯಾಂಡಿ ಪ್ರಿಯರು ಮಕ್ಕಳು ತುಂಬಾ ಜನ ಇದ್ದಾರೆ ಆದರೆ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನ ಬೀರುವ ಹಿನ್ನೆಲೆಯಲ್ಲಿ ಈಗ ಅವುಗಳನ್ನ ಇನ್ನು ಮುಂದೆ ಕರ್ನಾಟಕದಲ್ಲಿ ಬ್ಯಾನ್ ಮಾಡುವಂತಹ ಲೆಕ್ಕಾಚಾರಗಳು ನಡೀತಾ ಇದೆ ಎಷ್ಟೋ ವರ್ಷಗಳಿಂದ ಇದೆ ಇವೆಲ್ಲ ಹಾಗೆ ನೋಡೋಕೆ ಹೋದ್ರೆ ಇವೆಲ್ಲ ಮೊದಲೇ ಆಗಬೇಕಾಗಿತ್ತು ಈ ಬಿಸ್ನೆಸ್ಗಳನ್ನ ನಂಬಿಕೊಂಡಿರ್ತಕ್ಕಂಥವರೇ ಪಾಪ ತುಂಬಾ ಜನ ಇದ್ದಾರೆ ಅವರೆಲ್ಲರೂ ಕೂಡ ಇನ್ಮೇಲೆ ಇದನ್ನ ಸ್ಟಾಪ್ ಮಾಡಬೇಕಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿ ಲೋಕೇಶ್